ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೀದಿಯಲ್ಲಿ ಪಕೋಡಗಳನ್ನು ಮಾರುವ ಈ ವ್ಯಕ್ತಿ ಅವನು ಹೇಗೆ ಕೋಟಿಯ ಮಾಲೀಕನಾದನು, ನೀವು ಪ್ರಾಮಾಣಿಕ ಹೃದಯದಿಂದ ಏನನ್ನಾದರೂ ಬಯಸಿದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಾವು ನಿಮಗೆ ಹೇಳಲು ಹೊರಟಿರುವುದು ಬಡತನದಲ್ಲಿ ವಾಸಿಸುತ್ತಿದ್ದ ಮತ್ತು ಪಾದಚಾರಿ ಮಾರ್ಗದಲ್ಲಿ ಪಕೋಡಗಳನ್ನು ಮಾರಿ ಮತ್ತು ಅವರ ಕಠಿಣ ಪರಿಶ್ರಮದ ಬಲದ ಮೇಲೆ ಕೋಟಿಗಟ್ಟಲೆ ವ್ಯವಹಾರವನ್ನು ನಿರ್ಮಿಸಿದ ವ್ಯಕ್ತಿಯ ಬಗ್ಗೆ. ಈ ವ್ಯಕ್ತಿಯ ಹೆಸರು ಚಾಂದ್ ಬಿಹಾರಿ ಅಗರ್ವಾಲ್. ಬಾಲ್ಯದಿಂದಲೂ ಚಾಂದ್ ಬಿಹಾರಿ ಅಗರ್ವಾಲ್ ಏನಾದರೂ ದೊಡ್ಡದನ್ನು ಮಾಡಲು ಬಯಸಿದ್ದರು. ಆದರೆ ಮನೆಯ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದರಿಂದ ಅವರು ತಮ್ಮ ಕನಸುಗಳನ್ನು ನಿಗ್ರಹಿಸಬೇಕಾಯಿತು. ತನ್ನ 10ನೇ ವಯಸ್ಸಿನಿಂದ ತನ್ನ ಕುಟುಂಬವನ್ನು ಪೋಷಿಸಲು ಜೈಪುರದ ಫುಟ್ಪಾತಿನಲ್ಲಿ ಪಕೋಡಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು. ಆ ದಿನಗಳಲ್ಲಿ ಅಂಗಡಿಯು 12 ರಿಂದ 14 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು. ಸ್ವಲ್ಪ ಹಣವನ್ನು ಸೇರಿಸಿದ ಅವರು ಪಾಟ್ನಾದಲ್ಲಿ ರಾಜಸ್ಥಾನಿ ಸೀರೆ ವ್ಯಾಪಾರ ಮಾಡಲು ನಿರ್ಧರಿಸಿದರು. ಅದೃಷ್ಟ ಬೆಂಬಲಿತವಾಗಿದೆ ಮತ್ತು ಅವರ ಈ ವ್ಯವಹಾರವು ಪ್ರಾರಂಭವಾಯಿತು. ವ್ಯವಹಾರವು ಬೆಳೆಯುತ್ತಿದೆ, ಆದರೆ ದುರದೃಷ್ಟವಶಾತ್ ಕದ್ದದ್ದು ಅವರ ಅಂಗಡಿಯಲ್ಲಿ ಮಾಡಲಾಗಿದೆ. ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲವೂ ಕಳೆದುಹೋಯಿತು ಮತ್ತು ಈ ಕಾರಣದಿಂದಾಗಿ ಅವನು ದಾರಿ ತಪ್ಪಿದನು. ಆದರೆ ಇನ್ನೂ ಅವನು ಎಂದಿಗೂ ಕೈ ಬಿಡಲಿಲ್ಲ. ನಂತರ ಆಭರಣ ವ್ಯವಹಾರದಲ್ಲಿ ಬಂದಿತು. ಇದರ ನಂತರ ಅವರ ತಮ್ಮ ಸಹೋದರನ ಸಹಾಯದಿಂದ ಆಭರಣ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರು ಜೇಮ್ಸ್ ಮತ್ತು ಜ್ಯುವೆಲರಿ ಅಂಗಡಿಯನ್ನು 5,000 ರೂಪಾಯಿಗೆ ತೆರೆದರು. ಈ ವ್ಯವಹಾರವನ್ನು ಉತ್ತಮವಾಗಿ ನಡೆಯಿತು. ನಂತರ ಅವರು ಗೋಲ್ಡ್ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರ ಬಲವಾದ ಧೈರ್ಯ ಮತ್ತು ಕಠಿಣ ಹೋರಾಟದಿಂದಾಗಿ ಅವರು ತಮ್ಮ ಸಣ್ಣ ಅಂಗಡಿಯನ್ನು ದೊಡ್ಡ ಕಂಪನಿಯಾಗಿ ವರ್ತಿಸಿದರು. ಅವರ ಆಭರಣ ಶೋರೂಮ್ ವಾರ್ಷಿಕ ವಹಿವಾಟು 20 ಕೋಟಿಗಿಂತ ಹೆಚ್ಚು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.